ಆ ಟೈಮಲ್ಲಿ ನನ್ನ ಮಾರಿದ್ದು 70,000 ರೂಪಾಯಿಗೆ ನಮ್ಗಳ ಮಧ್ಯನೇ ನಮ್ಮ ಲೈಫ್ ಹಾಳು ಮಾಡೋಕ್ಕೆ ಅಂತ ಒಬ್ರು ಇರ್ತಾರೆ ಅದು ನನ್ನ ಪಾಲಿಗೆ ನಮ್ಮ ದೊಡ್ಡಪ್ಪ ಆಗಿದ್ರು ಅವರೇ ನನ್ನ ಮಾರಿದ್ದು ನಾನು 14 ವರ್ಷದವಳಿದ್ದಾಗ ತುಂಬ ಸಣ್ಣಗಿದ್ದೆ ನನಗೆ ಇಂಜೆಕ್ಷನ್ ಕೊಡಿಸ್ತಾ ಇದ್ರು ನಾನು ಅಂದ್ಕೊಂಡೆ ನಾನು ಆ ಇಂಜೆಕ್ಷನ್ನ ಆರೋಗ್ಯಕ್ಕೋಸ್ಕರ ಕೊಡಿಸ್ತಿದ್ದಾರೆ ಅಂತ ಆದರೆ ಆಮೇಲೆ ಗೊತ್ತಾಯಿತು ಅದು ನನ್ನ ಹಾರ್ಮೋನ್ ಬೆಳವಣಿಗೆಗೋಸ್ಕರ ಕೊಡಿಸ್ತಿದ್ದಾರೆ ಅಂತ ನಾನು 14 ವರ್ಷಕ್ಕೆ 26 27 ವರ್ಷದ ಹೆಂಗಸ್ತರ ಕಾಣಿಸ್ತಿದ್ದೆ ಅವನು ನನ್ನ ಪ್ರಾಣಿ ಥರ ಯೂಸ್ ಮಾಡ್ತಿದ್ದ ಅವನದನ್ನು ಇಷ್ಟ ಕೂಡ ಪಡ್ತಿದ್ದ ಅಂತ ನನಗನ್ಸುತ್ತೆ ಅವನು ನನ್ನನ್ನು ಹಗ್ಗದಿಂದ ಕಟ್ಟಾಕಿ ಕಚ್ತಾ ಇದ್ದ ನಾನು ಕಿರ್ಚೋದು ಅಳೋದು ಇದನ್ನೆಲ್ಲ ನೋಡಿ ಅವನು ಖುಷಿ ಪಡ್ತಾ ಇದ್ದ ಅವನು ಇನ್ನೂ ಖುಷಿ ಪಡೋದಕ್ಕೆ ಸಿಗರೆಟ್ ತಗೊಂಡು ನನಗೆ ಎಲ್ಲಂದ್ರಲ್ಲಿ ಸುಡ್ತಾ ಇದ್ದ ಆಮೇಲೆ ಅವನು ನನ್ನ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಜೀವನದ ಕೆಟ್ಟ ದಿನಗಳಾಗಿತ್ತು 5 ವರ್ಷ ಆದಮೇಲೆ ನಾನು ಮನೆಗೆ ಹೋದೆ ಅಪ್ಪ ಅಮ್ಮನ ಫೋಟೋ ಜೊತೆ ನನ್ನ ಫೋಟೋನೂ ಹಾಕಿ ಕುಂಕುಮ ಇಟ್ಟು ಹೂವು ಹಾಕಿದ್ರು ಅವ್ರ ಪ್ರಕಾರ ನಾನು 5 ವರ್ಷಕ್ಕೆ ಮುಂಚೆನೆ ಸತ್ತೋಗಿದ್ದೆ ಮಕ್ಕಳನ್ನ ಖರೀದಿ ಮಾಡೋರು ಶ್ರೀಮಂತರು ಅಲ್ಲ ಬಡವರು ಅಲ್ಲ ಅವರು ರಾಕ್ಷಸರು ನೀಲಂ ಹಾಗೆ ಹಲವಾರು ಹುಡುಗಿಯರ ಕೂಗು ಈ ಪ್ರಪಂಚದಲ್ಲಿ ಕಳೆದೋಗುತ್ತೆ ಅವ್ರ ಜೀವನ ನಿಂತೋದ್ರೂ ಈ ಪ್ರಪಂಚ ಮುಂದೆ ಹೋಗ್ತಾನೆ ಇರುತ್ತೆ